ನಮಸ್ಕಾರ ಮಿತ್ರರೇ ಬಿರುಗಾಳಿ ಸಂತ ಮತ್ತೊಂದು ಎಪಿಸೋಡ್ಗೆ ನಿಮಗೆ ಸ್ವಾಗತ ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಕೇಳುವಾಗ ಮನಸ್ಸಿಗೆ ಮುದವೆನಿಸುತ್ತೆ ವಿವೇಕಾನಂದರು ಅಂತಲ್ಲ ಯಾವುದೇ ಮಹಾಪುರುಷರು ಅಷ್ಟೇ ಅದರಲ್ಲೂ ಯಾರು ತ್ಯಾಗವನ್ನೇ ಉಸಿರಾಗಿಸಿಕೊಂಡು ಸಮಾಜಕ್ಕೋಸ್ಕರ ತಮ್ಮನ್ನು ಪೂರ್ತಿ ಸವಿಸಿಕೊಂಡಿರ್ತಾರೋ ಅವರ ಬದುಕು ಯಾವತ್ತೂ ರೋಚಕವಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತ ಬದುಕು ನಮಗೆ ಸದಾಕಾಲ ಪ್ರೇರಣೆ ಕೊಡುತ್ತೆ ಹಾಗ ಒಂದು ಪ್ರೇರಣೆ ಸಿಗಲಿ ಈ ಹೊತ್ತಲ್ಲಿ ಒಂದು ಪಾಸಿಟಿವ್ ಥಾಟ್ ಗೆ ಅವಕಾಶವಾಗಲಿ ಅಂತ ಈ ಪ್ರಯತ್ನ ನಮ್ಮದು ಅಷ್ಟೇ ನನಗೆ ಯಾವಾಗಲೂ ಸ್ವಾಮೀಜಿಯವರ ವಿಚಾರದಲ್ಲಿ ಅಚ್ಚರಿಯ ಏನು ಅಂತಂದ್ರೆ ಸ್ವಾಮೀಜಿಯವರ ಆಸಕ್ತಿಯ ವಿಸ್ತಾರ ಹೇಗಿತ್ತು ಅಂತ ಸ್ವಾಮೀಜಿಗೆ ಯಾವ ಯಾವ ವಿಚಾರದಲ್ಲಿ ಆಸಕ್ತಿ ಇತ್ತು ಅಂತ ಅನೇಕ ಬಾರಿ ಕೆದಕಿ ನೋಡಿದಾಗ ಬಹಳ ವಿಶೇಷ ಅನ್ಸುತ್ತೆ ಆಧ್ಯಾತ್ಮದಲ್ಲಂತೂ ಅವರಿಗೆ ಆಸಕ್ತಿ ಇತ್ತು ಯಾಕಂದ್ರೆ ರಾಮಕೃಷ್ಣರ ಶಿಷ್ಯರಾಗಿದ್ರು ಭಗವಂತ ಇದ್ದಾನ ಎನ್ನುವಂತ ಪ್ರಶ್ನೆಯಿಂದಲೇ ಅವರ ಆಧ್ಯಾತ್ಮದ ಚಿಂತನೆಗಳೇನು ಶುರುವಾದವು ಅದಕ್ಕೆ ರಾಮಕೃಷ್ಣರು ಸಾಕಷ್ಟು ಉತ್ತರ ಕೊಟ್ಟರು ಅವರು ಅದನ್ನ ಹುಡುಕೊಳ್ಳುವಂತ ರಿಯಲೈಸ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ತುಂಬಾ ಮಾಡಿದ್ದು ಗೊತ್ತೇ ಇದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇತ್ತು ಸ್ವಾಮಿ ವಿವೇಕಾನಂದರು ಓದಿದ್ದು ಬಿಎ ಆರ್ಟ್ಸ್ ಅಲ್ಲಿ ಅವರು ಓದಿಕೊಂಡಿದ್ದು ಸಹಜವಾಗಿ ಹಿಸ್ಟರಿ ಮೇಲೆ ಆಸಕ್ತಿ ಅವರಿಗೆ ಇದ್ದೇ ಇದೆ ಮತ್ತು ನಾವು ಉದ್ದಕ್ಕೂ ಅವರ ಬದುಕಿನಲ್ಲಿ ನೋಡ್ತೀವಿ ಸ್ವಾಮಿ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಅಂತಂದ್ರೆ ವಿದೇಶಿಗರಿಗೆ ಅವರ ನೆಲದಲ್ಲಿ ಅವರ ಇತಿಹಾಸವನ್ನ ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸ್ತಾ ಇದ್ದರು ಅಂತ ಅನೇಕ ಬಾರಿ ಯಾವುದಾದರೂ ರೂಯಿನ್ಸ್ ಗಳಂದ್ರೆ ಅವಶೇಷಗಳ ಕಡೆಗೆ ಹೋದಾಗ ಸ್ವಾಮಿ ವಿವೇಕಾನಂದರು ಅವಶೇಷಗಳನ್ನು ತೋರಿಸಿ ಅದರ ಇತಿಹಾಸವನ್ನ ಬಣ್ಣಿಸಬೇಕಾದ್ರೆ ಜೊತೆಲಿದ್ದವರು ಮೈಯೆಲ್ಲ ಕಿವಿಯಾಗಿ ಕೇಳ್ತಿದ್ರಂತೆ ಸ್ವಾಮೀಜಿ ಹಿಸ್ಟರಿ ಮೇಲೆ ಆ ತರದ ಆಸಕ್ತಿ ಇತ್ತು ಫೈನ್ ಇಲ್ಲಿವರೆಗೂ ಓಕೆ ಇದಾದ್ಮೇಲೆ ಸ್ವಾಮೀಜಿ ಅವರಿಗೆ ಸೈನ್ಸ್ ಮೇಲಿನ ಆಸಕ್ತಿ ಇತ್ತಲ್ಲ ಹೇಗಿತ್ತು ಗೊತ್ತೇನು ಅವರು ಕ್ಷೇತ್ರೀಯ ಮಹಾರಾಜನೊಂದಿಗೆ ಇದ್ದಾಗ ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ ಅನ್ನು ತರಿಸಿಕೊಂಡು ಆಕಾಶಕಾಯಗಳನ್ನು ನೋಡ್ತಾ ಇದ್ದರಂತೆ ತಾವು ನೋಡೋದಷ್ಟೇ ಅಲ್ಲದೆ ರಾಜನಿಗೂ ಕರೆದು ಅದನ್ನೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಿದ್ರಂತೆ ಹಾಗೆ ಸ್ವಾಮಿ ವಿವೇಕಾನಂದರು ಮೈಕ್ರೋಸ್ಕೋಪ್ ಇದ್ದಿದ್ದರಿಂದ ಅತ್ಯಂತ ಸೂಕ್ಷ್ಮ ಜೀವಿಗಳ ವಿಚಾರದಲ್ಲೂ ಕೂಡ ಅಷ್ಟೇ ಆಸಕ್ತಿ ತಳೆದಿದ್ರು ರಾಜನಿಗೆ ಈ ಫಿಸಿಕ್ಸ್ ನ ಕುರಿತಂತೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಗಳ ಕುರಿತಂತೆ ಬೇಸಿಕ್ಸ್ ಅನ್ನು ತಿಳಿ ಹೇಳಿದ್ದು ಸ್ವಾಮಿ ವಿವೇಕಾನಂದರು ಅಂತ ಅವರ ಇತಿಹಾಸವನ್ನ ಅವರ ಜೀವನವನ್ನ ಬರೆದವರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಭಾಷೆಯ ಮೇಲಿನ ಹಿಡಿತ ಅಂತೂ ಅನ್ಇಮ್ಯಾಜಿನಬಲ್ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಈ ತರ ಯಾತ್ರೆಯಲ್ಲಿ ಇರುವಾಗಲೇ ಅವರ ಮಿತ್ರರೊಬ್ಬರು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ ನೀವು ಫ್ರೆಂಚ್ ಭಾಷೆಯನ್ನ ಕಲಿತ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಕಲಿಯೋದಕ್ಕೆ ಬೇಕಾಗಿರೋ ಪುಸ್ತಕ ಕೊಟ್ಟರೆ ಸ್ವಾಮೀಜಿ ಕೆಲವೇ ದಿನಗಳಲ್ಲಿ ಫ್ರೆಂಚ್ ಭಾಷೆಯನ್ನ ತಾವು ಹಿಡಿತಕ್ಕೆ ತಂದುಕೊಂಡು ಬಿಡ್ತಾರೆ ಎಷ್ಟು ಲಾಭ ಆಯ್ತು ಅವರಿಗೆ ಮುಂದೆ ಅಂತಂದ್ರೆ ವಿದೇಶಕ್ಕೆ ಹೋದಾಗ ಆ ಭಾಷೆಯನ್ನು ಬಳಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಅವರಿಗೆ ಅನುಕೂಲ ಆಯ್ತು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಭಾಷೆಯನ್ನು ಕೂಡ ಅಷ್ಟೇ ವೇಗವಾಗಿ ಕಲಿಯೋದರಲ್ಲಿ ಅದರ ಆಳಕ್ಕೆ ಇಳಿಯೋದರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಇನ್ ಸಂಗೀತದ ಕುರಿತಂತೆ ಮಾತನಾಡಬೇಕು ಅಂತಾನೆ ಇಲ್ಲ ಸ್ವಾಮೀಜಿ ಹಾಡ್ತಾ ಇದ್ರೆ ಎಲ್ಲರೂ ಮೈ ಮರೆತು ಕೇಳ್ತಿದ್ರು ಅನೇಕ ಬಾರಿ ಕೆಲವರು ಹೇಳ್ತಾರೆ ಸ್ವಾಮೀಜಿ ಮಾತುಗಳಂತೂ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಗೆ ಅವರ ಮೋಹಕವಾದ ದನಿ ಸಂಗೀತ ನಮ್ಮನ್ನ ಮೆಸ್ಮರೈಸ್ ಮಾಡ್ತಿತ್ತು ಅಂತ ಸ್ವತಃ ರಾಮಕೃಷ್ಣರಿಗೆ ವಿವೇಕಾನಂದರ ಹಾಡಿದ್ರೆ ಭಾವ ಸಮಾಧಿಗೆ ಹೋಗುವಂತ ಅದ್ಭುತವಾದ ಗಾಯನ ಕಲೆ ಸಂಗೀತ ಅವರದ್ದಿತ್ತು ಸ್ವಾಮಿ ವಿವೇಕಾನಂದರು ಮೃದಂಗ ಕೂಡ ನುಡಿಸ್ತಾ ಇದ್ರು ಅವರು ಮೃದಂಗ ನುಡಿಸುವಾಗ ಹೇಗಿತ್ತು ಅಂತಂದ್ರೆ ಒಂದ್ ಕಡೆ ಅಂತೂ ಹೇಗೆ ಘಟನೆ ನಡೆಯುತ್ತೆ ಅಂತಂದ್ರೆ ಮೃದಂಗ ನುಡಿಸುವನು ತಾಳದಲ್ಲಿ ಕೂತಿದ್ದವನು ಆತ ತಲೆಯೆಲ್ಲ ಅಲ್ಲಾಡಿಸ್ತಾ ಭರ್ಜರಿಯಾಗಿ ನುಡಿಸ್ತಾ ಇದ್ರೆ ಸ್ವಾಮಿ ವಿವೇಕಾನಂದರು ಹೀಗೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲಪ್ಪ ಅಂತ ಹೇಳಿ ಅವನಿಗಿಂತ ಸುಂದರವಾಗಿ ಸರಳವಾಗಿ ನುಡಿಸುವಂತದನ್ನ ಅವರು ತೋರಿಸಿಕೊಟ್ರಲ್ಲ ಈ ತರದ ಅನೇಕ ಘಟನೆಗಳು ಅವರ ಜೀವನದ ಉದ್ದಕ್ಕೂ ನಮಗೆ ಕಂಡು ಬರ್ತವೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಆಸಕ್ತಿಯ ವಿಸ್ತಾರ ಹೀಗಿತ್ತು ಅಂತ ನಾನು ಒಂದು ಕಾರ್ಯಕ್ರಮದಲ್ಲಿ ಇದ್ದಾಗ ಒಬ್ಬ ರಾಮಕೃಷ್ಣ ಆಶ್ರಮದ ಸಾಧುಗಳೊಬ್ಬರು ನನ್ನ ಕರೆದು ಒಂದು ವಿಶೇಷವಾದ ಸಂಗತಿ ಹೇಳಿದ್ರು ಅವರು ಹೇಳಿದ್ರು ಸ್ವಾಮಿ ವಿವೇಕಾನಂದರ ಅಬ್ಸರ್ವೇಷನ್ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ ಬರೀ ಆಸಕ್ತಿ ಅಷ್ಟೇ ಅಲ್ಲ ಅಬ್ಸರ್ವೇಷನ್ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ ನನಗೆ ಗೊತ್ತು ನಿಮಗೂ ಅಚ್ಚರಿ ಆಗುತ್ತೆ ನಾನು ಅದನ್ನು ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಯಾವ ನಾಡಿನಲ್ಲಿ ಚಳಿ ಜಾಸ್ತಿ ಇದೆಯೋ ಅಲ್ಲಿ ಬಟ್ಟೆಯ ಫ್ಯಾಷನ್ ಜೋರಾಗಿರುತ್ತೆ ಮತ್ತು ಯಾವ ನಾಡಿನಲ್ಲಿ ಸೆಕೆ ಇದೆಯೋ ಅಲ್ಲಿ ಒಡವೆಗಳು ಮತ್ತಿತರ ಫ್ಯಾಷನ್ ಜೋರಾಗಿರುತ್ತೆ ಅಂತ ಫ್ಯಾಷನ್ ಕೂಡ ಹಿಂಗಿರುತ್ತೆ ಅಂತ ಆಮೇಲೆ ತುಂಬಾ ಯೋಚನೆ ಮಾಡಿದಾಗ ಹೌದು ಅನ್ನಿಸ್ತು ನಾವು ಚಿನ್ನ ಎಲ್ಲ ಬಳಕೆ ಅದರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಈ ಕುರಿತಂತ ಯಾಕೆ ಕಲ್ಪನೆ ಕಟ್ಕೊಳ್ತೀವಿ ಅಂತಂದ್ರೆ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಇದೆ ಚಳಿ ಜಾಸ್ತಿ ಇದ್ರೆ ಚಿನ್ನದ ಮೇಲೆ ಒಂದು ಬಟ್ಟೆ ಹೊದ್ಕೋಬೇಕಲ್ಲ ಉಪಯೋಗ ಇಲ್ಲ ಹೀಗಾಗಿ ಯಾರು ಚಳಿಗಾಲದಲ್ಲಿ ಇರ್ತಾರೋ ನೀವು ಯುರೋಪ್ನೆಲ್ಲ ನೋಡಿದ್ರೆ ಚಳಿಯೆಲ್ಲ ಇರೋದ್ರಿಂದ ಅವರ ಬಟ್ಟೆಯಲ್ಲಿ ತುಂಬಾ ವೈವಿಧ್ಯವನ್ನ ಅವ್ರು ತರ್ತಾರೆ ಆದ್ರೆ ನಾವು ಒಡವೆಗಳಲ್ಲಿ ವೈವಿಧ್ಯವನ್ನು ತರ್ತೀವಿ ಸ್ವಾಮೀಜಿ ಅಬ್ಸರ್ವೇಷನ್ ಬಹಳ ವಿಶೇಷವಾಗಿದೆ ಅಂತ ಸೊ ಈ ದೃಷ್ಟಿಯಿಂದ ನೋಡಿದ್ರೆ ಅವರ ಆಸಕ್ತಿ ನನಗೆ ಬಹಳ ಅಚ್ಚರಿ ಅಂತಂದ್ರೆ ಈಗಲೂ ಕೂಡ ರಾಮಕೃಷ್ಣಾಶ್ರಮದ ಅನೇಕ ಸಾಧುಗಳನ್ನ ನೀವು ಯಾವಾಗಲಾದರೂ ಮಾತನಾಡಿಸಿ ಆ ಸಾಧುಗಳು ಹೇಗಿದ್ದಾರೆ ಅಂತಂದ್ರೆ ಅನೇಕ ವಿಚಾರಗಳ ಮೇಲೆ ಅವರು ತಮ್ಮ ಪ್ರಭಾವವನ್ನು ಹೊಂದಿರ್ತಾರೆ ಬಹುಶಃ ವಿವೇಕಾನಂದರ ಆ ಪರಂಪರೆಯ ಪ್ರಭಾವ ಅವರ ಮೇಲೆ ಇರಬಹುದು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ ರಾಮಕೃಷ್ಣ ನಾನು ವಿವೇಕಾನಂದರ ಬಗ್ಗೆ ಮಾತನಾಡ್ತಾ ಇರಬೇಕಾದಾಗಲೇ ನಿನ್ನೆ ನಾನು ಒಂದು ಮಾತನ್ನು ಹೇಳಿದ್ದೆ ಸ್ವಾಮಿ ವಿವೇಕಾನಂದರು ಕ್ಷೇತ್ರೀಯ ಮಹಾರಾಜನಿಗೆ ಮಂತ್ರ ದೀಕ್ಷೆ ಕೊಟ್ಟಿದ್ರು ಅಂತ
ಮಿತ್ರ ಕೇತ್ರಿಯ ಮಹಾರಾಜನ ಮೇಲೆ ಅವರಿಗೆ ಯಾವ ತರವಾದ ಪ್ರೀತಿ ಇತ್ತು ಅನ್ನೋದನ್ನ ಬಹುಶಃ ಪದಗಳಲ್ಲಿ ಹೇಳಿ ಮುಗಿಸೋದು ಕಷ್ಟ. ಕೇತ್ರಿಯ ಮಹಾರಾಜ ಒಮ್ಮೆ ಕಾಲ್ವತತ್ತ ಸ್ವಾಮೀಜಿಯವರಿಗೆ ಕೇಳ್ಕೊಳ್ತಾನೆ, ಸ್ವಾಮೀಜಿ ನನಗೆ ಗಂಡು ಸಂತಾನ ಹೊಂದಿಲ್ಲ, ಅದನ್ನೊಂದು ನೀವು ಆಶೀರ್ವಾದ ಮಾಡಿ, ನನಗೆ ಕರುಣಿಸುವಂತೆ, ನನಗೆ ಭಗವಂತ ಕರುಣಿಸುವಂತೆ ಆಶೀರ್ವಾದ ಮಾಡಿ ಅಂತ. ಸ್ವಾಮಿ ವಿವೇಕಾನಂದರು ಆಶೀರ್ವಾದ ಮಾಡಿ ನಿನ್ನ ಇಚ್ಛೆ ನೆರವೇರಲಿ ಅಂತ ಸ್ವಾಮಿ ವಿವೇಕಾನಂದರು ಅವರಿಗೆ ಹೇಳಿದ್ರಂತೆ. ಮುಂದೆ ಇದು ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಲಿಕ್ಕೆ ಹೇಗೊಂದು ನಿಮಿತ್ತ ಆಯಿತು ಅಂತಂದರೆ, ವಿದೇಶಕ್ಕೆ ಹೋಗೋದಕ್ಕೆ ಸಹಕಾರ ಸಿಗಲಿಕ್ಕೆ ಹೇಗೊಂದು ನಿಮಿತ್ತ ಆಯಿತು ಅಂತ ನಾನು ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ದಕ್ಷಿಣದ ಪ್ರವಾಸ ಶುರುವಾದಾಗ ಅವರು ವಾಪಸ್ಸು ಖೇತ್ರಿಗೆ ಬರ್ತಾರೆ, ದಕ್ಷಿಣದ ಪ್ರವಾಸವನ್ನು ಮೊಟಕುಗೊಳಿಸಿ ಖೇತ್ರಿಗೆ ಬರ್ತಾರೆ. ಆ ಖೇತ್ರಿಗೆ ಬರೋ ಸಂದರ್ಭದಲ್ಲಿ ಇದನ್ನು ಹೇಳ್ತೀನಿ. ಆದರೆ ಈ ಸಂದರ್ಭದಲ್ಲಂತೂ ಸ್ವಾಮೀಜಿಯವನಿಗೆ ಆಶೀರ್ವಾದ ಮಾಡ್ತಾರೆ, ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಮಂತ್ರದೀಕ್ಷೆ ಅನ್ನೋದು ಬಹಳ ಒಂದು ವಿಶಿಷ್ಟವಾದ ಸಂಗತಿ. ಮನನಾತ್ರಾಯತೆ ಇತಿ ಮಂತ್ರ, ಯಾವುದು ಮನನ ಮಾಡೋದ್ರಿಂದ ಸದಾಕಾಲ ಹೇಳಿಕೊಳ್ಳೋದ್ರಿಂದ ನಮಗೆ ರಕ್ಷಣೆ ಕೊಡುತ್ತೋ ಅದು ಮಂತ್ರ ಅಂತ. ಗುರುಗಳು ತಾವು ಯಾವ ಮಂತ್ರವನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಾರೋ, ಯಾವುದನ್ನ ಜಪ ಮಾಡಿ ಆತ್ಮಸಾತ್ ಮಾಡಿಕೊಂಡಿರ್ತಾರೋ ಅಂಥದನ್ನ ತಮ್ಮ ಶಿಷ್ಯನಿಗೆ ಕೊಡ್ತಾರೆ, ಪ್ರಿಯ ಶಿಷ್ಯನಿಗೆ ಅದನ್ನ ವಿಸ್ತಾರ ಮಾಡ್ತಾರೆ, ನೀ ಅದನ್ನ ಜಪ ಮಾಡು, ನಿನಗೂ ಅದು ಸಿದ್ಧಿಸಲಿ ಅಂತ ಹೇಳ್ತಾರೆ. ಈ ಮಂತ್ರಕ್ಕೆ ಅನೇಕ ಆಧ್ಯಾತ್ಮಿಕವಾದ ಸಂಗತಿಗಳನ್ನೆಲ್ಲ ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ಈ ಮಂತ್ರದ ನಿರಂತರ ಜಪದಿಂದ ಒಳಗೊಂದು ಅದ್ಭುತವಾದ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಒಂದು ಕೆಟ್ಟ ಆಲೋಚನೆಯನ್ನ ಪದೇ 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 ಮಾಡ್ತಿದ್ರೆ ಮನಸ್ಸು ಹೇಗೆ ಕೆಟ್ಟದರ ಕಡೆ ಹೊರಳುತ್ತೋ, ಹಾಗಿರುವಾಗ ಒಂದು ಶ್ರೇಷ್ಠ ಮಂತ್ರವನ್ನ, ಒಬ್ಬ ವ್ಯಕ್ತಿ ಸಾಕ್ಷಾತ್ಕರಿಸಿಕೊಂಡ ಮಂತ್ರವನ್ನ ನಾವು ಪದೇ ಪದೇ ಹೇಳೋದ್ರಿಂದ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ಆದ ವೈಬ್ರೇಷನ್ ಡೆಫಿನೆಟ್ಲಿ ಸಾಧ್ಯ ಆಗಬೇಕು. ರಾಮಕೃಷ್ಣ ಆಶ್ರಮದಲ್ಲಿ ಈಗಲೂ ಕೂಡ ವಿವೇಕಾನಂದರು, ಆನಂತರ ಅಲ್ಲಿನ ಪ್ರೆಸಿಡೆಂಟ್ ಯಾರಿರ್ತಿದ್ರು ಅವರುಗಳು ಕೊಡ್ತಾ ಇದ್ದಂತೆ, ಈಗಲೂ ಕೂಡ ರಾಮಕೃಷ್ಣ ಆಶ್ರಮದಲ್ಲಿ ಮಂತ್ರ ದೀಕ್ಷೆ ಆಗುತ್ತೆ. ಮಿತ್ರ, ಮಂತ್ರದ ಕೆಪಾಸಿಟಿ ಹೇಗಿರುತ್ತೆ ಅಂತಂದ್ರೆ, ಬಹುಶಃ ಈ ಸ್ಟ್ರೀಮ್ ಇಂದ ವಿವೇಕಾನಂದರ ಕಥೆಯಿಂದ ಸ್ವಲ್ಪ ಡಿವಿಯೇಟ್ ಆಗ್ತಿದ್ದೀನಿ ಅಂತ ಅನಿಸಿದ್ರು, ನಾನು ರಾಜನಿಗೆ ಅವರು ಮಂತ್ರ ದೀಕ್ಷೆ ಕೊಟ್ಟು ಆ ರಾಜನಲ್ಲಾದ ಬದಲಾವಣೆಯನ್ನ ಮುಂದಿಟ್ಕೊಂಡು ಒಂದು ಘಟನೆ ಹೇಳಬೇಕು. ಬಳ್ಳಾರಿಯಲ್ಲಿ ಒಂದು ಪ್ರೈವೇಟ್ ಆಗಿ ನಡೆಯುವಂತ ಒಂದು ರಾಮಕೃಷ್ಣ ಆಶ್ರಮ ಇದೆ, ಭಕ್ತರೇ ನಡೆಸುವಂತ ಆಶ್ರಮ. ಅಲ್ಲಿಗೆ ಹೋಗಿದ್ದಾಗ ರಾಮಕೃಷ್ಣರ ಮೇಲೆ ಹೀಗೆ ಪ್ರವಚನ ನಡೀತಾ ಇದ್ದಾಗ ಒಂದು ದಿನ ಒಬ್ಬ ಆಟೋ ಡ್ರೈವರ್ ಪ್ರತಿನಿತ್ಯ ಬಂದು ಕೇಳ್ತಿದ್ದ. ನಾನು ಪ್ರವಚನ ಮುಗಿಸಿ ಬೆಂಗಳೂರಿಗೆ ಬಂದ ನಂತರ ಆತ ಒಂದು ದಿನ ನಂಗೆ ಕರೆ ಮಾಡಿ ಕೇಳ್ದ, ಅಣ್ಣ ನಿಮಗೆ ನೀವು ಪ್ರತಿನಿತ್ಯ ಎಷ್ಟು ಬಾರಿ ನಿಮ್ಮ ಮಂತ್ರ ಜಪ ಮಾಡ್ತೀರಾ, ಗುರುವಿತ್ತ ಮಂತ್ರವನ್ನು ಜಪ ಮಾಡ್ತೀರಾ ಅಂತ. ಸತ್ಯ ಹೇಳಬೇಕು ಅಂತಂದರೆ ಆ ಪ್ರಶ್ನೆ ಕೇಳಿದಾಗ ನಾಚಿಕೆ ಆಗ್ಬಿಡ್ತು ನನಗೆ, ನಾನು ಕೊಡುವ ಉತ್ತರ ನನಗೆ ನಾಚಿಕೆ ಅನ್ಸುತ್ತೆ. ಯಾಕೆಂತಂದರೆ ಗುರು ಅಷ್ಟು ಪ್ರೀತಿಯಿಂದ ಒಂದು ಮಂತ್ರವನ್ನು ದಯಪಾಲಿಸಿದಾಗ ಅದನ್ನು ಎಷ್ಟು ದೊಡ್ಡ ನಂಬರಲ್ಲಿ ಜಪ ಮಾಡಬೇಕು, ಬಟ್ ಅಷ್ಟು ಮಾಡ್ತೀನಾ ನಾನು ಅಂತ ಆತ ಕೇಳ್ಕೊಂಡಾಗ ರಾತ್ರಿ ಬಹುಶಃ 9:30 ಮಲಗಿದ್ದವನು ಎದ್ದು ಕೂತ್ಬಿಟ್ಟೆ, ನಿದ್ದೆ ಬರಲಿಲ್ಲ ನನಗೆ. ಆದರೆ ಹೇಗೋ ಅವನನ್ನ ಮಾತು ಮರೆಸಿ ಮಂತ್ರ ಜಪ ಮಾಡೋದು ಒಳ್ಳೆಯದು ಅಂತೆಲ್ಲ ಹೇಳಿ ಮಾತು ಮರೆಸಿದೆ. ನಾನು ಕೇಳಿದೆ ನೀನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ. ಆತ ಕೇಳಿದ, ಭಗವಂತ ನಾನು ಪ್ರತಿನಿತ್ಯ 20-30 ಸಾವಿರ ಬಾರಿ ಮಂತ್ರ ಜಪ ಮಾಡ್ತೀನಿ, ಒಬ್ಬ ಆಟೋ ಡ್ರೈವರ್ ಹೇಳಿದ್ದು ನನಗೆ 20-30 ಸಾವಿರ ಬಾರಿ ಜಪ ಮಾಡ್ತೀನಿ, 30,000 ಜಪಕ್ಕೆ ಭಗವಂತ ನನಗೆ ಇಷ್ಟೆಲ್ಲ ಕೊಟ್ಬಿಟ್ಟ, ನಿಮಗೆ ಅಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ನೀವು ಎಷ್ಟು ಬಾರಿ ಜಪ ಮಾಡಬಹುದು ಅಂತ ಅಂದಾಜು ಮಾಡ್ಕೊಳ್ಳಿಕ್ಕೋಸ್ಕರ ಕೇಳಿದೆ ಅಂತ. ಸತ್ಯಮಿತ್ತರೆ, ಈಗಲೂ ಕೂಡ ಅದನ್ನು ನೆನಪಿಸ್ಕೊಂಡಾಗ ಭಯ ಆಗತ್ತೆ. ಭಗವಂತ ಇಷ್ಟೆಲ್ಲ ಕೊಟ್ಟಾಗ ನಾವು ಭಗವಂತನಿಗೆ ಕೃತಜ್ಞ ಅರ್ಪಿಸ್ಲಿಕ್ಕೆ ಏನು ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ. ಆದರೆ ಹೇಗೋ ಸಮಾಧಾನ ಮಾಡಿ ಮಾತು ಮುರಿಸಿ ಬಿಟ್ಟೆ. ಆದರೆ ಸ್ವಲ್ಪ ದಿನಗಳಲ್ಲೇ, ಪ್ರಾಬಬಲಿ 3-4 ತಿಂಗಳಲ್ಲೇ ಆತ ಮಧುರೈಯಿಂದ ಫೋನ್ ಮಾಡ್ದ, ನಾನು ಮಧುರೈಯಲ್ಲಿದ್ದೀನಿ ಅಂತ. ಏನು ಮಾಡ್ತಿದ್ಯಾ ಅಂತ ಕೇಳಿದರೆ, ರಾಮಕೃಷ್ಣಾಶ್ರಮಕ್ಕೆ ನಾನು ಸನ್ಯಾಸಿ ಆಗಲಿಕ್ಕೆ ಅಂತ ಸೇರ್ಕೊಂಡು ಬಿಟ್ಟಿದ್ದೀನಿ ಅಂತ. ನಾನು ಆಗ ಭಗವಂತನಿಗೆ ಒಮ್ಮೆ ನೆನಪಿಸ್ಕೊಂಡು ಅಂದ್ಕೊಂಡೆ, 30,000 ನಮಗೆಲ್ಲ ಏನು ಸಿಗಲಿಲ್ವೋ ಅದು ಆ ಪುಣ್ಯಾತ್ಮನಿಗೆ ಸಿಕ್ತಲ್ಲ ಅಂತ, ಅದ್ಭುತವಾಗಿರುವಂಥ ಸಂಗತಿ ಅಂತ. ಎಲ್ಲರೂ ಸನ್ಯಾಸಿ ಆಗ್ತಾರೆ ಅಂತಲ್ಲ, ಆದರೆ ಭಗವಂತನ ಹತ್ತಿರಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಕೊಡುತ್ತೆ ಅಂತ. ಖೇತ್ರಿ ಮಹಾರಾಜರಿಗೆ ವಿವೇಕಾನಂದರು ಅತ್ಯಂತ ಪ್ರೀತಿಯಿಂದ ಕೊಟ್ಟಂಥ ಆ ಮಂತ್ರ ಇತ್ತಲ್ಲ, ಆ ಮಂತ್ರ ಅವರನ್ನ ಒಂದು ಭಿನ್ನವಾಗಿರುವಂತಹ ವ್ಯಕ್ತಿತ್ವಕ್ಕೆ ರೂಪಿಸಲಿಕ್ಕೆ ಅನುಕೂಲವಾಯಿತು ಅಂತ ಭಾವಿಸಬಹುದು. ಮಿತ್ರ, ಖೇತ್ರಿಯಲ್ಲಿದ್ದಾಗಲೇ ಸ್ವಾಮಿ ವಿವೇಕಾನಂದರು ಪಂಡಿತ್ ನಾರಾಯಣ ದಾಸರನ್ನು ಭೇಟಿ ಮಾಡಿದ್ದು. ನಾರಾಯಣ ದಾಸರು ಶ್ರೇಷ್ಠ ವ್ಯಾಕರಣ ತಜ್ಞರು ಅಂತ ಹೇಳಲ್ಪಡ್ತಾರೆ. ತಾವು ಈ ಹಿಂದೆ ಕಲ್ತಂಥ ಪಾಣಿನಿ ಅಷ್ಟಾಧ್ಯಾಯಿಯನ್ನ ಇನ್ನು ಸ್ವಲ್ಪ ಮುಂದುವರಿಸ್ಕೊಳ್ಬೇಕು ಮಹಾಸಿಕ್ಕಿತ್ತಂತೆ. ಹೀಗಾಗಿ ಪಂಡಿತ್ ನಾರಾಯಣ ದಾಸರು ಒಮ್ಮೆ ಹೇಳಿದರು, ಸ್ವಾಮೀಜಿ ನಿಮಗೆ ನಾನು ಕೊಡಬೇಕಾಗಿರೋದು ಎಲ್ಲವನ್ನೂ ಕೊಟ್ಟಾಗಿದೆ, ನೀವು ಎಲ್ಲವನ್ನು ಸ್ವೀಕರಿಸಿ ನೀವು ಗ್ರಹಿಸಿದ್ದೀರಿ, ಅದನ್ನು ಆತ್ಮಸಾತ್ಗೊಳಿಸಿಕೊಂಡಿದ್ದೀರಿ, ಇನ್ನು ನಿಮಗೆ ಕೊಡಬಹುದಾದಂಥದ್ದು ನನ್ನ ಹತ್ರ ಏನೂ ಇಲ್ಲ ಅಂತ ಗುರುಗಳು ಕೈ ಚೆಲ್ಲಿದ್ರು ಅಂತ ವಿವೇಕಾನಂದರ ಜೀವನದಲ್ಲಿ ಬರುತ್ತೆ. ಅದು ವಿವೇಕಾನಂದರ ಸಾಮರ್ಥ್ಯ, ಕೆಪಾಸಿಟಿ, ಯಾವುದನ್ನಾದರೂ ಗ್ರಹಿಸಿಕೊಳ್ಳುವಂಥ ಸಾಮರ್ಥ್ಯ ಸ್ವಾಮಿ ವಿವೇಕಾನಂದರಿಗೆ ಹಂಗಿತ್ತಂತೆ.
ಆದರೆ ಈ ಗ್ರಹಿಕೆಯ ನಡುವೆಯೇ ಸ್ವಾಮಿ ವಿವೇಕಾನಂದರಿಗೆ ತಮ್ಮನ್ನ ತಾವು ಸದಾ ಪರೀಕ್ಷಿಸಿಕೊಳ್ಳುವ ಗುಣ ಇತ್ತಲ್ಲ ತಮ್ಮ ತಮ್ಮ ಅಂತರಂಗದ ಆ ದನಿಯನ್ನ ಜಾಗೃತಗೊಳಿಸಿಕೊಳ್ಳುವಂತ ಜಾಗೃತವಾಗಿ ಇರಿಸಿಕೊಳ್ಳುವಂತ ಸಾಮರ್ಥ್ಯ ಇತ್ತಲ್ಲ ಅದು ಬಹಳ ವಿಶೇಷವಾದ್ದು ನಾನು ಅದನ್ನೇ ಇವತ್ತು ವಿಶೇಷವಾಗಿ ನಿಮ್ಮ ಜೊತೆ ಹಂಚಿಕೊಬೇಕು ಸ್ವಾಮಿ ವಿವೇಕಾನಂದರು ಕೇತ್ರಿಯ ರಾಜನ ಜೊತೆ ಇದ್ರಲ್ಲ ಹಾಗೆ ಕೇತ್ರಿಯ ರಾಜನ ಜೊತೆ ಇರುವಾಗ ಒಂದು ದಿನ ರಾಜ ಇದ್ದಕ್ಕಿದ್ದಂತೆ ಮಾತುಕತೆ ನಡೆಯುವಾಗ ಮಧ್ಯದಲ್ಲಿ ಹೇಳಿದ್ರು ಈಗ ಒಂದು ಸಣ್ಣ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಒಬ್ಬ ಗಾಯಕಿ ಬಂದು ಇಲ್ಲೊಂದು ಹಾಡನ್ನು ಹಾಡ್ತಾಳೆ ನರ್ತಕಿ ಬಂದು ಈಗ ಹಾಡನ್ನು ಹಾಡ್ತಾ ನರ್ತಿಸ್ತಾಳೆ ನಾವೆಲ್ಲರೂ ಅದನ್ನು ಕೇಳೋಣ ಅಂತ ಸ್ವಾಮಿ ವಿವೇಕಾನಂದರಿಗೆ ಬಹಳ ಬೇಜಾರು ಅನ್ನಿಸ್ತು ಒಂದು ಒಳ್ಳೆ ಚರ್ಚೆ ನಡೀತಾ ಇತ್ತು ಆಧ್ಯಾತ್ಮಿಕವಾದ ಚರ್ಚೆ ರಾಜ ಇದ್ದಕ್ಕಿದ್ದಂತೆ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಹೇಳಿ ತಾನು ಈ ನರ್ತನ ಎಲ್ಲ ನೋಡೋದು ಸರಿನ ಅಂತ ಸ್ವಾಮಿ ವಿವೇಕಾನಂದರು ಏನು ಮಾಡಿದರು ಅಲ್ಲಿಂದ ಎದ್ದು ತಮ್ಮ ಕೋಣೆಗೆ ತಮ್ಮ ಟೆಂಟಿಗೆ ಹೊರಟ್ಬಿಟ್ರು ಕಾರ್ಯಕ್ರಮ ಶುರುವಾಗೋ ಹೊತ್ತಲ್ಲಿ ವಿವೇಕಾನಂದರಿಗೆ ಹೇಳಿ ಕಳಿಸ್ಲಾಯ್ತು ಆದರೆ ವಿವೇಕಾನಂದರು ನಾನು ಬರೋದಿಲ್ಲ ಅಂತ ಹೇಳಿ ಸುಮ್ಮನಾದ್ರು ಆದರೆ ಈ ಹೆಣ್ಮಗಳು ನಾನಾಗಲೇ ಹೇಳಿದಂತೆ ವಿವೇಕಾನಂದರು ಎಷ್ಟು ಪಾಪ್ಯುಲರ್ ಆಗಿದ್ರು ಕೇತ್ರಿಯಲ್ಲಿ ಅಂದರೆ ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಮಿ ವಿವೇಕಾನಂದರನ್ನು ನೋಡಬೇಕು ಅವರನ್ನು ಮಾತನಾಡಿಸ್ಬೇಕು ಅವರ ಆಶೀರ್ವಾದ ಪಡಿಬೇಕು ಅಂತ ಯಾಕೆಂದರೆ ಸ್ವತಃ ರಾಜ ಅವರ ಭಕ್ತನಾಗಿದ್ದಾನೆ ಅಂತಂದರೆ ವ್ಯಕ್ತಿತ್ವ ಹೇಗಿರ್ಬೋದು ಈ ಪುಣ್ಯಾತ್ಮನದ್ದು ಅಂತ ಪ್ರತಿಯೊಬ್ಬರಿಗೂ ಒಂದು ಆಸ್ಥೆ ಅಂಥದ್ರಲ್ಲಿ ಸಹಜವಾಗಿ ಈ ನರ್ತಕಿಗೆ ತಾನೂ ಕೂಡ ವಿವೇಕಾನಂದರನ್ನ ನೋಡಬೇಕು ಅಂತಿತ್ತು ಆದರೆ ವಿವೇಕಾನಂದರು ಎದ್ದೋಗಿದ್ದು ನೋಡಿದ್ಲಲ್ಲ ಬಹಳ ದುಃಖ ಅನ್ನಿಸ್ತು ಅವಳಿಗೆ ಆಗ ಸೂರದಾಸರು ಬರೆದಿರುವಂಥ ಒಂದು ಹಾಡನ್ನು ಹಾಕಿ ಹಾಡ್ತಾಳೆ ಹಾಡಿನ ಅರ್ಥ ಏನು ಗೊತ್ತೇನು ಪ್ರಭು ಮೇರೆ ಅವಗುಣ ಚಿತನ ಧರೋ ಚಾಹೆತೋ ಪಾರಕರೋ ಅಂತ ಹೇ ಪ್ರಭು ಭಗವಂತನಿಗೆ ಹೇಳ್ಕೊಳ್ತಾರೆ ಸೂರದಾಸರು ಹೇ ಪ್ರಭು ನನ್ನಲ್ಲಿರೋ ಅವಗುಣಗಳನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ ದಯಮಾಡಿ ನನ್ನನ್ನು ಪಾರು ಮಾಡು ಅಂತ ಹೇಗಿದೆ ಅಂತಂದರೆ ಭಗವಂತನೇ ನನ್ನಲ್ಲಿರುವಂಥ ಅವಗುಣಗಳನ್ನು ನೋಡಿ ಅವನು ನನ್ನನ್ನು ದೂರೀಕರಿಸ್ಬಿಟ್ರೆ ಇನ್ನು ಸರಿ ಮಾಡೋದು ಯಾರು ಈ ಈ ರಾಮಾಯಣದ ಕಾಲದಲ್ಲಿ ಈ ಈ ಸೇತುವೆ ಕಟ್ತಿದ್ರಲ್ಲ ಎಲ್ಲ ಇವರು ಸೇರಿಕೊಂಡು ಆ ಸೇತುವೆ ಕಟ್ಟುವಾಗ ರಾಮನ ಕಾಲಿಗೆ ಒಂದು ಅಳಿಲು ಸಿಕ್ಕಾಕೊಳ್ತಂತೆ ಅಳಿಲು ಕೂಗ್ಲಿಲ್ಲ ರಾಮ ಸ್ವಲ್ಪ ಹೊತ್ತು ಆದ್ಮೇಲೆ ತೆಗೆದು ನೋಡ್ತಾನೆ ಅಳಿಲು ಕೆಳಗೆ ಸಿಕ್ಕಿ ಒದ್ದಾಡ್ತಿದ್ದೆ ರಾಮ ಕೈಗೆತ್ಕೊಂಡು ಕೇಳ್ತಾನೆ ಯಾಕೆ ನೀನು ಕೂಗ್ಲಿಲ್ಲ ನನಗೆ ಗೊತ್ತೇ ಆಗಲಿಲ್ಲ ನಾನು ಬಿಟ್ಬಿಡ್ತಿದ್ದೆ ಅಂತಂದಾಗ ಅಳಿಲು ಹೇಳ್ತಂತೆ ಪ್ರಭು ರಕ್ಷಣೆ ಮಾಡಬೇಕಾದ ನೀನೇ ನನ್ನನ್ನು ತುಳಿದುಬಿಟ್ಮೇಲೆ ಇನ್ನು ನಾನು ಯಾರನ್ನ ಕರೀಲಿ ಅದಕ್ಕೋಸ್ಕರ ಸುಮ್ಮನೆ ಇದ್ಬಿಟ್ಟೆ ನಾನು ಅಂತ ಬಹುಶಃ ಇದೇ ಭಾವನೆ ಆಕೆ ಹೇಳ್ಕೊಳ್ತಾಳೆ ಯಾರೂ ನನ್ನೊಳಗೆ ಅವಗುಣಗಳನ್ನು ನೋಡಬಾರ್ದು ಆತನೇ ಅವಗುಣಗಳನ್ನು ನೋಡಿ ಎದ್ದೋದ್ರೆ ನಾನು ಯಾರನ್ನು ಕೇಳ್ಕೊಳ್ಳಿ ನನ್ನನ್ನು ಹೆಂಗಾದರೂ ಮಾಡಿ ಪಾರು ಮಾಡು ಅಂತ ಸೂರದಾಸರು ಭಗವಂತನಿಗೆ ಹೇಳಿದ್ದು ಆಕೆ ಹಾಡ್ತಾಳೆ ಒಳಕೂತ ವಿವೇಕಾನಂದರ ಹೃದಯ ಚೀರಿದಂತಾಗ್ಬಿಡತ್ತೆ ವಿವೇಕಾನಂದರು ಅನ್ಕೊಳ್ತಾರೆ ಹೌದಲ್ಲ ನಾನು ಸನ್ಯಾಸ ಸ್ವೀಕರಿಸಿದ್ರು ಇನ್ನೂ ಕೂಡ ಈ ಗಂಡು ಹೆಣ್ಣಿನ ಭೇದ ನನ್ನೊಳಗೆ ಉಳ್ಕೊಂಡಿದೆಯಲ್ಲ ಛೇ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಸ್ವಾಮಿ ವಿವೇಕಾನಂದರು ಬಂದು ಅಲ್ಲಿ ಕೂತ್ಕೊಂಡು ಆಕೆಯ ಆ ಹಾಡನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿ ಆಕೆಗೆ ಆಶೀರ್ವಾದ ಮಾಡಿ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಹೊರಡ್ತಾರೆ ಮಿತ್ರೆ ಈ ಈ ಚಿಂತನೆ ಇದೆಯಲ್ಲ ಪದೇ ಪದೇ ನಮ್ಮನ್ನು ಟೆಸ್ಟಿಗೆ ಒಳಪಡಿಸ್ಕೊಳ್ಳೋದು ನಾವು ತಪ್ಪು ಮಾಡ್ತಿದ್ವಾ ಸರಿ ದಾರಿಯಲ್ಲಿ ಇದ್ವಾ ಅನ್ನೋದಕ್ಕೆ ಬೇರೆ ಬೇರೆ ಲಿಟ್ಮಸ್ ಟೆಸ್ಟ್ ಹೇಗೆ ನಾವು ಕೆಮಿಸ್ಟ್ರಿಯಲ್ಲಿ ನೋಡ್ತೀವೋ ಆ ಥರದ ಟೆಸ್ಟ್ಗಳನ್ನು ನಮ್ಮ ಬದುಕಿಗೆ ಒಡ್ಡಿಕೊಳ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಹಿಂದೊಮ್ಮೆ ಹೇಳಿದ್ರಲ್ಲ ಅದನ್ನು ತಮ್ಮ ಬದುಕಿಗೆ ಮಾಡ್ಕೊಳ್ತಾ ಸದಾಕಾಲ ದಾರಿ ತಪ್ಪದಂತೆ ನಡೆಯುವಂಥ ಪ್ರಯತ್ನ ಮಾಡ್ತಿದ್ರಲ್ಲ ಈ ಕಾರಣಕ್ಕೆ ಆ ಮನುಷ್ಯ ಮುಂದೊಮ್ಮೆ ಅದ್ಭುತವಾದ ವ್ಯಕ್ತಿಯಾಗಿ ನಿಲ್ಲಕ್ಕೆ ಸಾಧ್ಯವಾಯಿತು ಮತ್ತೆ ನಾಳಿನ ಬಿರುಗಾಳಿ ಸಂತದಲ್ಲಿ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್